ಎಮ್ ಡಿ ಗೇಮರ್ ನನ್ನ ಚಾನಲ್ ಇದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಇವತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ ಪಬ್ಜಿ ಮೊಬೈಲ್ ಲೈಟಲ್ಲಿ. ನೋಡಿ, ಈ ಡೋರ್ ಮೇಲೆ ಕರೆಕ್ಟ್ ಎಕ್ಸಾಕ್ಟಾಗಿ ಹೆಂಗೆ ನಾನು ನಿಂತ್ಕೊಂಡಿದ್ದೀನಲ್ವಾ ಅದೇ ಥರನೇ ನೀವು ನಿಂತ್ಕೊಳ್ಳಿ. ಮೇಲ್ಗಡೆ ಯಾರಾದರೂ ಎನಿಮೀಸ್ ಇದ್ದರೆ ಹೆಂಗೆ ಅದನ್ನು ಕಿಲ್ ಮಾಡ್ಬೋದು ಅಂತ ಅಲ್ಲಿ ನೋಡಿ. ಇಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಾಗುತ್ತೆ, ಯಾವ ಡೈರೆಕ್ಷನಲ್ಲಿ ಮುಖ ಹಾಕ್ಕೊಂಡಿದ್ದಾರೆ ಗೊತ್ತಾಗುತ್ತೆ. ಇಲ್ಲಿಂದ ಈಸಿಯಾಗಿ ಮೇಲತ್ತಿ ನಾವು ಹೊಡಿಬೋದು. ಹಿಂಗೆ ಬಂದು ಇದೊಂದು ಟ್ರಿಕ್ಸ್ ನೋಡಿ. ಇಲ್ಲಿ ನಾವು ಕರೆಕ್ಟಾಗಿ ಫ್ಲೈಟ್ಸ್ ಇದೆ, ಈ ಫ್ಲೈಟ್ ಏರೋಪ್ಲೇನ್ ಇದರ ಮೇಲೆ ನಾವು ಇಲ್ಲಿ ಕೂತ್ಕೊಂಡು ಎದುರುಗಡೆಯಿಂದ ಬರ್ತಾ ಇರೋರಿಗಾಗ್ಬೋದು, ಇಲ್ಲ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ಯಾರೂ ಇಷ್ಟು ಮೇಲೆ ಅಬ್ಸರ್ವ್ ಮಾಡಲ್ಲ. ಸೊ ಇಲ್ಲಿ ಹೈಡ್ ಆಗಿ ಕೂತ್ಕೊಂಡು ನಾವು ಈಸಿಯಾಗಿ ನಾವು ಮುಂದೆ ಬರೋರಾಗಿರ್ಬೋದು, ಆ ಕಡೆಯಿಂದ ಬರೋರು, ರೈಟ್ ಸೈಡಲ್ಲಿ ಇರೋರನ್ನ ಎನಿಮೀಸ್ನ ಈಸಿಯಾಗಿ ನಾವು ಕಿಲ್ ಮಾಡ್ಬೋದು. ಈ ಕಡೆ ಕಡೆ ಮುಂದಿಂದ ಬರೋರು ನಾವು ಕಿಲ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಯಾರು ಇಷ್ಟು ಮೇಲ್ಗಡೆ ಹೈಡಾಗಿ ನೋಡೋಕ್ಕೆ ಹೋಗಲ್ಲ, ನಾವು ಹೈಡಾಗಿರೋದನ್ನ ಗೊತ್ತೂ ಆಗಲ್ಲ ಅವರಿಗೆ ಅಷ್ಟು ಈಸಿಯಾಗಿ. ಸೊ ಈಸಿಯಾಗಿ ನಾವು ಕಿಲ್ ಮಾಡ್ಬೋದು. ಆ್ಯಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಡೋರ್ ಹತ್ರ ಬರಬೇಕಾಗತ್ತೆ. ಈ ಡೋರ್ ಹತ್ರ ಇಲ್ಲಿ ಮೇಲ್ಗಡೆ ಎನಿಮೀಸ್ ಸುಮ್ಮನೆ ಕೂತ್ಕೊಂಡಿರ್ತಾರೆ. ನಾವು ಕೆಳಗಡೆ ಪುಟ್ಸ್ ನಮ್ಮದು ಸೌಂಡ್ ಕೇಳಿದಾಗ, ಮಾರ್ಕ್ ನೋಡಿದಾಗ, ನಾವು ಟೀಮ್ಮೇಟ್ಸ್ನ ಡೋರ್ ಹತ್ರ ಅಪೋಸಿಟ್ ನಿಲ್ಲಿಸ್ಕೊಂಡು ಇಲ್ಲಿ ಮೇಲ್ಗಡೆ ನೋಡಿ, ಈ ಕಡೆ ಬಂದು ಇಲ್ಲಿಂದ ಹೇಗೆ ಬೇಕಾದ್ರೂ ನಾವು ಇಲ್ಲಿ ಕೂತ್ಕೊಂಡಿರ್ತಾರೆ, ಯಾವ ಡೈರೆಕ್ಷನಲ್ಲಿ ಇರ್ತಾರೆ ಅಲ್ಲಿ ಈಸಿಯಾಗಿ ನಾವು ಹೊಡಿಬೋದು. ಸೊ ನಮ್ಮ ಟೀಮ್ಮೇಟ್ಸ್ ಒಬ್ಬರ ಹತ್ರ ನಾವು ಡೋರ್ ಹತ್ರ ಅಪೋಸಿಟ್ ನಿಂತ್ಕೊಂಡು ನಾವು ಬ್ಯಾಕ್ ಸೈಡಿಂದ ಹತ್ಕೊಳ್ಬೇಕಾಗುತ್ತೆ. ಈಸಿಯಾಗಿ ಈ ಥರ ಮೇಲ್ಗಡೆ ಬಂದು ಹೊಡಿಬೋದು. ಇದೊಂಥರ ಚೆನ್ನಾಗಿದೆ ಈ ಟ್ರಿಕ್ಸು, ನಾವು ಈಸಿಯಾಗಿ ಎನಿಮೀಸ್ನ ಹೊಡಿಬೋದು, ಕಿಲ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಿಲ್ಡಿಂಗ್ ಮೇಲ್ಗಡೆ ಡೋರ್ ಹತ್ರ ಎನಿಮೀಸ್ ಇದ್ದಾರೆ ಅಂದ್ಕೊಳ್ಳಿ. ನಾವು ಇಲ್ಲಿಂದ ಓಕೆ ಈ ಕಡೆಯಿಂದನೂ ಹೊಡಿಬೋದು. ಇವಾಗ ಈ ಕಡೆ ವಿಂಡೋಯಿಂದ ಪಾಸಾಗಿ ಜಂಪ್ ಮಾಡಿಬಿಟ್ಟು ಇಲ್ಲಿ ನೋಡಿ ಮಲ್ಕೊಂಡಿದ್ದೆ ಎನಿಮೀಸ್ನ ನಾವು ಈಸಿಯಾಗಿ ಹೊಡಿಬೋದು. ಯಾಕಂದ್ರೆ ನಮ್ಮ ಫುಟ್ ಸ್ಟೆಪ್ ಬರ್ತಿದ್ದಾಗಲೇ ಎನಿಮೀಸು ಇದೇ ಥರ ಡೋರ್ ಅಪೋಸಿಟೇ ಮಲ್ಕೊಂಡಿರ್ತಾರೆ. ಸೊ ನಾವು ಆ ಕಡೆ ಬಂದು ಈಸಿಯಾಗಿ ಹೊಡಿಬೋದು. ಸೊ ಎನಿಮೀಸ್ನ ಕಿಲ್ ಮಾಡ್ಬೋದು. ಇವಾಗ ಸ್ಟೆಪ್ ಕೆಳಗಡೆ ಎನಿಮಿ ಹೇಗೆ ಹೈಡ್ ಆಗಿದೆ ನೋಡಿ, ಗೊತ್ತೇ ಆಗಲ್ಲ ಇಲ್ಲಿದ್ದರೆ. ಇದು ಒಂಥರ ಒಳ್ಳೆ ಟ್ರಿಕ್ಸೇ.